ದಾಳಿಯಲ್ಲಿ ಮದಮಾಪುರ ಕಬಡ್ಡಿಯ ತಾರ ಕಮಲ್ ಸಿಂಗ್ ಜೆ ಕೆ ಅಕಾಡೆಮಿ ಕಾಸರಗೋಡಿನಲ್ಲಿ ಕೂಡ ತರಬೇತಿಯನ್ನು ಪಡೆದಂತ ಆಟಗಾರ ಜಗದೀಶ್ ಕುಂಬ್ಳೇಸರ್ ಅವರ ಶಿಷ್ಯ, ಅವರ ತಂಡದ ಮೇಲೆ ದಾಳಿ. ಬಿಗಿಯಾದ ಬಂಧನ, ಕಮಲ್ ಸಿಂಗ್ ಅವರ ಬಂಧನ. ಸೋಮು ಶಿಲಾದಾರ್ ಬಡಿಯರ್ ಇವರು ಕೂಡ ನಮ್ಮ ಕಬಡ್ಡಿಗೆ ಸಹಾಯಾರ್ಥ ನೀಡಿದಂತ ಪೊಲೀಸ್ ಇಲಾಖೆ ಸಿಬ್ಬಂದಿ ಆದಂತ ಸೋಮು ಶಿಲಾದಾರ್ ಬಡಿಯರು ದಯವಿಟ್ಟು ಈ ಒಂದು ವೇದಿಕೆ ಕಡೆ ಬರಬೇಕಂತ ಕೇಳ್ಕೊಳ್ತೇನೆ. ಮೂರು ಎರಡರಲ್ಲಿ ಪಂದ್ಯ ಆರಂಭ ಆಗಿದೆ. ಆರಂಭದಲ್ಲಿ ವಿಫಲಗೊಂಡಂತ ಆಟಗಾರ ಅಂಕಣದಲ್ಲಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ಹೆಜ್ಜೆ ನಡೆಸ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ರೆ ಮಿಸ್ಟೇಕ್ ಆಗ್ತಾ ಇದೆ. ಶಿಯಾಜಿ ಅವರಿಂದ ಮಿಸ್ಟೇಕ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ. ಇನ್ನು ಮತ್ತೊಮ್ಮೆ ಕೌಸಿ, ಮೂರು ಮೂರು ಸಮವಲಯದ ಹೋರಾಟ. ಅದ್ಭುತವಾದಂತ ದಾಳಿಯಾದರೆ ಕೌಸಿಕ್ ಅವರ ಬಂಧನ. ಮೊದಲನೇ ದಾಳಿಯಲ್ಲಿ ವಿಫಲಗೊಂಡಂತ ಕಮಲ್ ಸಿಂಗ್ ಮತ್ತೊಮ್ಮೆ ದಾಳಿಯಲ್ಲಿ. ನಾಲ್ಕು ಮೂರರಲ್ಲಿ ಪಂದ್ಯ, ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ರಮೇಶ್ ತೋಟದ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದೀವಿ. ನಾಲ್ಕು ಮೂರರಲ್ಲಿ ಪಂದ್ಯ, ಬಲಾಟೆ ತಂಡಗಳ ನಡುವಿನ ರೌಚಕ ಪಂದ್ಯ ಮೈದಾನದ ಮಧ್ಯದಲ್ಲಿ. ದಾಳಿ ಭಾಗದಲ್ಲಿ ಮಯ ಮತ್ತೊಮ್ಮೆ ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. ಇನ್ಪಯ್ಯ ಯೂನಿವರ್ಸಿಟಿ ಕೇರಳ ಮತ್ತೊಮ್ಮೆ ಆದರ್ಶ್ ಎರಡು ತಂಡದಲ್ಲಿ ಅಷ್ಟೇ ಚಾಣಕ್ಷ ಆಟಗಾರರು. ಸಮಬಲದ ಹೋರಾಟದಲ್ಲಿ ಪಂದ್ಯ, ಬಲಿಷ್ಠವಾದಂತ ಹ್ಯಾಂಡ್ ಟಚ್ ಪ್ರಯತ್ನ ರೈಟ್ ಕಾರ್ನರ್ ವಿಭಾಗದಲ್ಲಿ. ರಶೀದ್ ಬಳ್ಳಾರಿ ದಾಳಿ ಭಾಗದಲ್ಲಿ, ರಶೀದ್ ಬಳ್ಳಾರಿಯ ಎಂತ ಒಂದು ಅದ್ಭುತವಾದಂತ ದಾಳಿ ಆಗ್ತಾ ಇದೆ. ಅಂಪೈರ್ಗಳು ಲೆಕ್ಕ ಹಾಕ್ತಾ ಇದ್ದಾರೆ. ಟೂ ಪಾಯಿಂಟ್ಸ್ ಫಸ್ಟ್ ಹಾಫ್ ಫಸ್ಟ್ ಟೈಮ್ ಒಟ್ಟು ಇನ್ಪಯ್ಯ ಯೂನಿವರ್ಸಿಟಿ ಕೇರಳ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದಲ್ಲಿ ಮತ್ತೊಮ್ಮೆ ಮಯಾಂಕ್ ಅವರೇ ದಾಳಿ. ಆರು ಐದರಲ್ಲಿ ಪಂದ್ಯ, ಎರಡು ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಮೈದಾನದ ಮಧ್ಯದಲ್ಲಿ ಸಾಗುತ್ತಾ ಇದೆ. ಮತ್ತೊಮ್ಮೆ ಆದರ್ಶ್ ದಾಳಿ ಭಾಗದಲ್ಲಿ, ಬಲಿಷ್ಠವಾದ
ಮೊದಲ ಟ್ಯಾಕಲ್ ಆಗ್ತಾ ಇದ್ದ ರೈಟ್ ಸಾವ್ ಆರು ಆರು ಸಮಬಲ ಮಧ್ಯಮ ದಾಳಿ ಭಾಗದಲ್ಲಿ ಕಮಲ್ ಸಿಂಗ್ ವೇಗದ ದಾಳಿಗರ ಎಚ್ಚರಿಕೆ ನೆಚ್ಚೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬಲಿಸು ಬಂದ ದಾಳಿ ಆಗ್ತಾ ಇದೆ. ಆಪ್ಷನ್ ಟೈಮ್ ಔಟ್ ಏಳು ಆರರಲ್ಲಿ ಪಂದ್ಯ ಮತ್ತೊಮ್ಮೆ ಕೌಸಿ ಒಂದು ಅಂಕದ ಅಂತರದಲ್ಲಿ ನಾಸಿಕ್ ಆರ್ಮಿ ಕ್ಯಾಪ್ಟನ್ ಗಂಟಲಿವ ಟೀಮ್ ಏಳು ಆರರಲ್ಲಿ ಪಂದ್ಯ ಬಲವಂತ ರೋಚಕವಾದಂತ ಹಣಾಹಣಿ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದೆ. ಪಂದ್ಯ ಅಂಕಣದಲ್ಲಿ ಸಾತ್ ನಾಸಿಕ್ ಆರ್ಮಿ ಲೀಡಿಂಗ್ ಬೈ ಓನ್ಲಿ ಒನ್ ಪಾಯಿಂಟ್. ಮತ್ತೊಮ್ಮೆ ಕಮಲ್ ಸಿಂಗ್ ಅವರ ದಾಳಿ, ನಾಲ್ಕೇ ಜನ ಆಟಗಾರರು, ವೇಗದ ದಾಳಿಗಾರ ಅಂಕಣದಲ್ಲಿ ಅನುಭವ ಹಿಡಿದುಗಾರಿದ್ದಾರೆ. ಮಿಸ್ಟೇಕ್ ಆಗ್ತಾ ಇದೆ ಲೇಡಿ ಫೆನ್ಸ್ ಭಾಗದಲ್ಲಿ. ಹಲೋ ಕಾರ್ಯಕರ್ತರು, ಸ್ವಲ್ಪ ಎರಡು ಕಡೆಗೆ ನೀರಿನ ವ್ಯವಸ್ಥೆ ಮಾಡಿ. ಬಹಳ ಒಂದು ಉತ್ತಮ ರೀತಿಯಂತ ಡೆಕೋರೇಷನ್, ಲೈಟಿಂಗ್ ಡೆಕೋರೇಷನ್ ಕಲ್ಪಿಸಿದ್ದಾರೆ. ವಿಜುವಲ್ ಪ್ರೊಡಕ್ಷನ್ ಬೆಂಗಳೂರು ಅಭಿಷೇಕ್ ಗೌಡ ಅವರಿಗೂ ಕೂಡ ನಾವು ಮತ್ತೊಮ್ಮೆ ಸಂಘಟಕರ ಪರವಾಗಿ, ಎಲ್ಲ ಪ್ರೇಕ್ಷಕ ಬಂಧುಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ನಿರಂತರವಾಗಿ ಧನ್ಯವಾದ ಕಾರ್ಯವೈಖರಿಗಾರರು ಅಭಿಷೇಕ್ ಗೌಡ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬಿರೋದ ಧನ್ಯವಾದಗಳು. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ವೇಗದ ದಾಳಿಗಾರ. ಒಂಬತ್ತು ಏಳರಲ್ಲಿ ಪಂದ್ಯ, ಒಂದೇ ಗರಡಿಯಲ್ಲಿ ಕೂಡಿ ಆಡಿದ ಅಂತ ಆಟಗಾರರು ಇವತ್ತಿನ ಎದುರಾಳಿ ಪಾಳ್ಯದಲ್ಲಿ. ಅದ್ಭುತವಾದಂತಹ ಕಿಕ್ ಬರ್ತಾ ಇದೆ ಇಲ್ಲಿ, ಟೆಕ್ನಿಕ್ ಯೂಸ್ ಮಾಡ್ತಾ ಇದ್ದಾರೆ ಕೌಶಿಕ್ ಅವರು. ಮತ್ತೊಂದು ಅಂಕದ ಸಂಪಾದನೆ, ಬಲಿಷ್ಠ ಹಿಡಿತುಗಾರ ಅಂಕದ ಬಳಭಾಗದಲ್ಲಿ ಸುಪಡೆಗಳಾಣಿದೆ. ಮತ್ತೊಮ್ಮೆ ಕಮಲ್ ಸಿಂಗ್ ಅವರ ದಾಳಿ, ಲೆಫ್ಟ್ ಕಾರ್ನಲ್ಲಿ ಶಿಯಾ ವೇಗದ ದಾಳಿಗಾರ ಸುಪಡೆ ಕ್ಲಾ. ಒಂಬತ್ತು ಎಂಟರಲ್ಲಿ ಪಂದ್ಯ, ಒಂಬತ್ತು ಎಂಟರಲ್ಲಿ ಪಂದ್ಯ. ಎಂತ ಆಘಾತ ಆಗ್ತಾ ಇದೆ ಇಲ್ಲಿ ನಾಸಿಕ್ ಆರ್ಮಿ ತಂಡಕ್ಕೆ, ದೊಡ್ಡ ಆಘಾತ. ತಂಡದ ಬಲಿಷ್ಠ ಬೇಟೆಯನ್ನೇ ಅಂಕಣದಿಂದ ಹೊರಭಾಗದಲ್ಲಿ ಕಳಿಸ್ತಾ ಇದ್ದಾರೆ. ಒಂಬತ್ತು ಒಂಬತ್ತು ಸಮಬಲ, ಒಂದ್ಸಲ ಪ್ರೇಕ್ಷಕರು ಜೋರಾದ ಚಪ್ಪಾಳದಲ್ಲಿ ಆಗ್ತಾರೆ. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮಯ, ಒಂಬತ್ತು ಒಂಬತ್ತು ಸಮಬಲ ಇದೆ ಅಂಕಣದಲ್ಲಿ. ವೇಗದ ದಾಳಿಗಾರ ಮತ್ತೊಂದು ಮೆಸೇಜ್ ಆಗ್ತಾ ಇದೆ, ಓನ್ಲಿ ಒನ್ ಪಾಯಿಂಟ್. ನಿಧಾನಗತಿಯಲ್ಲಿ ಮತ್ತೊಮ್ಮೆ ಕೌಶಿಕ್ ಅವರು ತಮ್ಮ ತಂಡಕ್ಕೆ ಆಗಾಗ ಆಸರೆ ಆಗುತ್ತಿರುವ ಆಟಗಾರ. ದಯವಿಟ್ಟು ಈ ಒಂದು ರಾತ್ರಿ ಸಮಯದ ಊಟ ಈಗಾಗಲೇ ರೆಡಿ ಆಗಿದೆ ಆಟಗಾರ ಗಮನಕ್ಕಾಗಿ. ನಿಮ್ಮ ಪಂದ್ಯ ಯಾರ್ದಿಲ್ಲ ಅವ್ರು ಕೇಳಿಕೊಂಡಲ್ಲಿ ಅಫಿಷಿಯಲ್ ಬೋರ್ಡ್ಗೆ ಹೋಗಿ ಶಿವಣ್ಣ ಸರ್ ಅವ್ರನ್ನ ಕೇಳಿಕೊಂಡು ತಾವುಗಳ ಊಟಕ್ಕೆ ತೆರಳಬೇಕು. ಫಸ್ಟ್ ಆಫ್ ಸೆಕೆಂಡ್ ಟೈಮ್ ಔಟ್ ಇಂಡಪ್ಪಯ್ಯ ಯೂನಿವರ್ಸಿಟಿ ಕೇರಳ.
ಸಮಬಲದ ಹೋರಾಟದಲ್ಲಿ ಪಂದ್ಯ ಮತ್ತೊಮ್ಮೆ ಮಯಾಂಕ್ ಅವರನ್ನ ಹೆಚ್ಚು ಸಮಯದಲ್ಲಿ ಮ್ಯಾಟ್ ಮೇಲೆ ಬಳಸ್ತಾ ಇದ್ದಾರೆ ಅಮರ್ಜಿತ್ ಕೋಚ್ ಅವರು. ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆತ್ಮೀಯರಾಗಿರುವಂತಹ ಜರಗನವರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ನಿರಂತರವಾಗಿ 5 ದಿನಗಳ ಕಾಲ ಅದ್ಭುತವಾದಂತಹ ಟ್ಯಾಕಲ್ ಆಗ್ತಾ ಇದೆ. 5 ದಿನಗಳ ಕಾಲ ನಿರಂತರವಾಗಿ ತಮ್ಮ ಸೇವೆಯನ್ನು ಗೈದು ಈ ಒಂದು ತೆಗ್ಗಿ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹತ್ತರಲ್ಲಿ ಪಂದ್ಯ ಸುಬಡಿಗಳ ಆಡಿದ ಮತ್ತೊಮ್ಮೆ ಕಮಲ್ ಸಿಂಗ್ ಅವರ ದಾಳಿ. ಓ ಕಮಲ್ ಸಿಂಗ್ ಅವರ ವೇಗದ ದಾಳಿಗೆ ಬಲಿತವಾದಂತ ಟ್ಯಾಕಲ್ ಆಗ್ತಾ ಇದೆ, ಆದರೆ ವಿಫಲ. 2 ಪಾಯಿಂಟ್ ತೇರಾ ದಹ 13-10 ಶಿಯಾಚ್ ಪ್ರಕಬಡಿಯ ಥಾರ ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ. 1+2 3 ಪಾಯಿಂಟ್ ನಾಸಿಕ್ ಆರ್ಮಿ ಆಲ್ ಇನ್. ಹದಿನಾರು ಹತ್ತರಲ್ಲಿ ಪಂದ್ಯ ಮತ್ತೊಮ್ಮೆ ಕೌಶಿಕ್ ಅವರೇ ದಾಳಿ. ಆರಂಭದ ಉದ್ಯೋಗಗಳು ಕೂಡ ತಮ್ಮ ತಂಡಕ್ಕೆ ಆಗಾಗ ಆಸರೆ ಆಗುತ್ತಿರುವ ಆಟಗಾರ. ಎಚ್ಚರಿಕೆಯ ಹೆಜ್ಜೆ ನಡೆದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಮತ್ತೊಮ್ಮೆ ಮಯ 16-10 ಪಂದ್ಯ. ಮತ್ತೊಂದು ಬಲಿಷ್ಠವಾದಂತಹ ಎಂಥ ಒಂದು ಬಲಿಷ್ಠವಾದಂತಹ ದಾಳಿ ಇತ್ತು, ಆದರೆ ಕೂಡ ಬಂಧನ ಮಯಾಂಕ್ ಅವರ ಬಂಧನ. ಸತತವಾಗಿ 5ನೇ ಬಾರಿಗೆ ಬಂಧನ ಮಾಡಿದ್ದಾರೆ ಮಯಾಂಕ್ ಅವರನ್ನ. 11-16 ಪಂದ್ಯ 16-11 ಇನ್ ಫೇವರ್ ಆಫ್ ನಾಸಿಕ್ ಆರ್ಮಿ. ಮತ್ತೊಮ್ಮೆ ಕೌಶಿಕ್ ಅವರ ಬಂಧನ, ಕೌಶಿಕ್ ಅವರ ದಾಳಿ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಕೋಚ್ ಅವರು ವಾದ ಮಾಡ್ತಾ ಇದ್ದಾರೆ ಇಲ್ಲಿ. ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನ. ಓನ್ಲಿ 1 ಪಾಯಿಂಟ್. ಹದಿನಾರು 12 ಪಂದ್ಯ. ಅದ್ಭುತವಾದಂತಹ ದಾಳಿ ಆಗ್ತಾ ಇದೆ. ಮತ್ತೆರಡು ಅಂಕಗಳ ಸಂಪಾದನೆ 2 ಪಾಯಿಂಟ್ಸ್ ನಮೋನಾ. ಮತ್ತೊಮ್ಮೆ ರಶಿ ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಈ ಜಾಗದಿಂದ ಗೌರವ್ ಅವರ ಹಾಫ್ ಟೈಮ್ ಚೇಂಜ್ ದ ಕೋರ್. ಮಧ್ಯಂತರ ವಿರಾಮ, ಹಾಫ್ ಟೈಮ್ ಸ್ಕೋರ್ ಇನ್ ಪಯಾ ಯೂನಿವರ್ಸಿಟಿ ಕೇರಳ 12
Nasik Army 19 to allow Empire of Nasik Army. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ನಾಸಿಕ್ ಆರ್ಮಿ 19 ಎನ್ಪೈ ಯೂನಿವರ್ಸಿಟಿ ಕೇರಳ 12. ನಾಸಿಕ್ ಆರ್ಮಿ ತಂಡ ಮಧ್ಯಂತರ ವಿರಾಮದಲ್ಲಿ ದ್ವಿತೀಯಾರ್ಧದ ಆರಂಭದಲ್ಲಿ ಮತ್ತೊಮ್ಮೆ ಯಶಸ್ಸು ಕಾಣ್ತಾ ಇದ್ದಾರೆ ಆದರ್ಶ ಅವರು, ಮತ್ತೊಮ್ಮೆ ಕಮಲ್ ಸಿಂಗ್. ಹತ್ತೊಂಬತ್ತು 13 ಪಂದ್ಯ ಮತ್ತೊಮ್ಮೆ ವೇಗದ ದಾಳಿಗಾರ ಅದ್ಭುತವಾದ ಇಪ್ಪತ್ತೆರಡು 13 ಪಂದ್ಯ 22-30 ಕೇರಳ ತಂಡದ ತರಬೇತಿದಾರರು ಆಟಗಾರರಿಗೆ ಸಿಡಿ ಮಿಡಿ ಗೊಳ್ತಾ ಇದ್ದಾರೆ, ಏನ್ ಮಾಡ್ತಾ ಇದೆ ಅಂಕಣದಲ್ಲಿ ಅಂತ ಕೇಳ್ತಾ ಇದ್ದಾರೆ. 22-14 ಪಂದ್ಯ ಮತ್ತೊಮ್ಮೆ ಹಿಂದಿನ ದಾಳಿಯಲ್ಲಿ ಕೇರಳ ತಂಡದ ಡಿಫೆನ್ಸ್ ಅನ್ನೇ ನಡಗಿಸಿದಂತ ಭೂಪಾ ಕಮಲ್ ಸಿಂಗ್ ಅದ್ಭುತವಾದಂತಹ ಪ್ರಯತ್ನದಲ್ಲಿ ಯಶಸ್ಸು ಆಗ್ತಾ ಇದ್ದಾರೆ. ಮತ್ತೊಂದು ಅಂಕದ ಸಂಪಾದನೆ 14 ಪಂದ್ಯ ಸೆಕೆಂಡ್ ಕಾಲ್ RWF ಬ್ಯಾಂಗ್ಳೂರ್ ವರ್ಸಸ್ PTB ಪೋಡಿ ಬೋಟಿಂಗ್ ಕ್ಯಾಪ್ಟನ್ ಬಟ್ ಸೆಕೆಂಡ್ ಕಾಲ್ ಫಾರ್ ಯು PTB ಪುಣೆ ವರ್ಸಸ್ RWF ಬೆಂಗಳೂರು. ಇಲ್ಲಿ ಸುಪ್ಪಟಗಳು ಆಣದೆ ಬಿಡುವಿಲ್ಲದೆ ನಿರಂತರವಾಗಿ ತಮ್ಮ ತಂಡದ ಗೆಲುವಿಗೋಸ್ಕರ ಹರಸಾಹಸವನ್ನು ಪಡುತ್ತಿರುವಂತಹ ಕಮಲ್ ಸಿಂಗ್ ಮತ್ತೊಮ್ಮೆ ಸುಪ್ಪಟಗಳು ಆಣದೆ ಖಾಲಿ ಕಮಲ್ ಸಿಂಗ್ ಅವರ ವೇಗದ ದಾಳಿಗೆ ಕೇರಳ ತಂಡದ ಡಿಫೆನ್ಸ್ ಅವೇ ಅಲುಗಾಡ್ತಾ ಇದೆ. 27-16 ಪಂದ್ಯ ಮತ್ತೊಂದು ಬಲಿಷ್ಠವಾದಂತಹ ಟ್ಯಾಕಲ್ ಆಗ್ತಾ ಇದೆ ಕೌಶಿಕ್ ಅವರ ಬಂಧನ. ಅದ್ಭುತವಾದಂತಹ ಪ್ರಯತ್ನದಲ್ಲಿ ಬಿಡುವಿಲ್ಲದೆ ಏಕಾಂಗಿವಾಗಿ ಹೋರಾಟ ಮಾಡುತ್ತಿರುವಂತಹ ದೇಶದ ಯೋಧರ ತಂಡ ಒಂದು ಕಡ 28-16 ಪಂದ್ಯ ಬಾಣಸತಿಗೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಆದರ್ಶ್ ವೇಗದ ದಾಳಿಗಾರ ಕಾದಿಡುವ ನಿರೀಕ್ಷೆಯಲ್ಲಿ ಪಂದ್ಯ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿದ್ದಾರೆ ಎರಡು ತಂಡದ ಆಟಗಾರರು. ಎಂತ ಪ್ರಯತ್ನ
ಎರಡೇ ಹಂತದ ಸಂಪಾದನೆ. ಇಪ್ಪತ್ತೊಂಬತ್ತು ಹದಿನೆಂಟರಲ್ಲಿ ಪಂದ್ಯ, ವೇಗದ ದಾಳಿಗಾರ, ನಿರಂತರವಾಗಿ ಏಕಾಂಗಿಯವಾಗಿ ಹೋರಾಟ ಮಾಡುತ್ತಿರುವಂತಹ ಆಟಗಾರ, ಒನ್ ಮ್ಯಾನ್ ಆರ್ಮಿ ಕಮಲ್ ಸಿಂಗ್. ಒಂದ್ಸಲ ಜೋರು ಚಪ್ಪಾಳಿ ಆದ್ಮೇಲೆ ಬಲಿಷ್ಠವಾದಂತ ಪಂದ್ಯ. ಹದಿನೆಂಟು ಮೂವತ್ತರಲ್ಲಿ ಪಂದ್ಯ, ಮತ್ತೊಮ್ಮೆ ಕೌಸಿ ಕಮಲ್ ಸಿಂಗ್ ಅವರನ್ನೇ ಅಂಕಣದಿಂದ ಹೊರಭಾಗದಲ್ಲಿ ಕಳಿಸ್ತಾ ಇದ್ದಾರೆ. ಅದು ಬಲಿಷ್ಠ ಭೇಟಿ ಅಂತ ಹೇಳ್ಬೋದು. ಮಯಾಂಕ್ ಕಮಲ್ ಸಿಂಗ್ ಅವರು ಅಂಕಣದಲ್ಲಿ ರಿವೈವ್ ಆಗ್ಬೇಕಾದ್ರೆ ಎರಡನೇ ನಂಬರ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಅದು ಅಡ್ವಾಂಟೇಜ್ ಅನ್ನ ಕೇರಳ ತಂಡದ ಆಟಗಾರರು ಬಳಸ್ತಾರ ಅಥವಾ ಇಲ್ಲ ಕಾದು ನೋಡುವ ನಿರೀಕ್ಷೆಯಲ್ಲಿ. ಮತ್ತೊಮ್ಮೆ ಆದರ್ಶ ಬರದಾಡಿ ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಡಬಲ್ ಟೈಮ್ ಹೋಲ್ಡ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಭಾಗದಿಂದ. ಥರ್ಟಿ ಒನ್ ನೈಂಟಿ ದಾಳಿ ಭಾಗದಲ್ಲಿ ಗೌರವ್. ಬೋನಸ್ ವಾಪಸ್ ಆಗ್ತಾ ಇದ್ದಾರೆ. ಡೋಡಾಯ್ ನಾಸಿಕ್ ಆರ್ಮಿ ಮಯಾಂಕ್ ದಾಳಿಯಲ್ಲಿ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಅದ್ಭುತವಾದಂತ ಪ್ರಯತ್ನ. ಸ್ಕೋರ್ 31-20. ಪಂದ್ಯ ನಿಧಾನಗತಿಯಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಹತ್ತು ಅಂಕದ ಅಂತರ. ಆದರ್ಶ ಅವರು ಮತ್ತೊಮ್ಮೆ ಯಶಸ್ಸು. ಮತ್ತೊಬ್ಬ ಪ್ರೊ ಕಬಡ್ಡಿ ಆಟಗಾರ ಗೌರವ್ 31-22 ಪಂದ್ಯ ಸಾಗ್ತಾ ಇದೆ. ಎಡಬದಿಯ ದಾಳಿಗಾರ ಎಚ್ಚರಿಕೆ ಪಂದ್ಯವನ್ನು ಆಡ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಅಂಕ ಮುನ್ನಡೆದ ಕಾರಣ ಯಾವುದೇ ತರದ ರಿಸ್ಕ್ ತೆಗೆದುಕೊಳ್ತಾ ಇಲ್ಲ. ಎಚ್ಚರಿಕೆ ನಡುತ್ತಾ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಕೌಶಿ ಮತ್ತೊಮ್ಮೆ ಕೌಶಿಕ್ ಅವರ ದಾಳಿ ಬಿಡುವಿಲ್ಲದ ನಿರಂತರವಾಗಿ ತನ್ನ ತಂಡಕ್ಕೆ ಆಗಾಗ ಆಶ್ಚರ್ಯ ಆಗುತ್ತಿರುವ ಅಪ್ಪತ್ ಬಾಂಧವ. ವಾಪಸ್ ಆಗ್ತಾ ಇದ್ದಾರೆ. ಮೂವತ್ತೊಂದು 22 ಪಂದ್ಯ ಇದೆ. 31-32 ಮತ್ತೊಮ್ಮೆ ಆದರ್ಶವನ ದಾಳಿ
31-22 ಪಂದ್ಯ. ವೇಗದ ದಾಳಿಗಾರ, ಕಾದಿರಿಡುವ ನಿರೀಕ್ಷೆ, ಎಡಬದಿಯಿಂದ ದಾಳಿ ಮಾಡಬಲ್ಲಂತ ಆಟಗಾರ, ಬಲಿಷ್ಠವಾದಂತಹ ಬೇಟೆ ಆಡುತ್ತಾರೆ. ಆದರ್ಶ ಅವರ ಬಂಧನ, ಕಮಲ್ ಸಿಂಗ್ ಅವರ ಆಗಮನ. ಅಂಗ ಪಡೆಯಲೇಬೇಕಾದಂತಹ ಒತ್ತಡದಲ್ಲಿ ಮತ್ತೊಮ್ಮೆ ಕಮಲ್ ಸಿಂಗ್. ಕಮಲ್ ಸಿಂಗ್ ಅವರ ದಾಳಿ ಇದೆ, ಅಂಗ ಪಡೆಯಲೇಬೇಕಾದಂತಹ ಒತ್ತಡ. ಆಫಿಷಿಯಲ್ ಟೈಮ್ ಔಟ್. ಪ್ಲೇಯರ್ lands out, no touch point, end as a lobby. Runner rochakavadanta pandya illi mattomme adarsha adarsha bare bandana. Official time. ಕಾರ್ಯಕರ್ತರು ಸ್ಪ್ರೇ ತಗೊಂಡ್ಕೊಂಡು ಬನ್ನಿ. ಆ ಪೆಸ್ಟಡಿಕೆಟ್ ಎಲ್ಲಿದೆ ನೋಡಿ, ಸೋಮವಾರ ಲಾಸ್ಟ್ 5 ಮಿನಿಟ್ಸ್ ಗೋ, ಕೊನೆ 5 ನಿಮಿಷ. ಆಪ್ಕೆ ಆಖರಿ 5 ಮಿನಿಟ್ ಅಭಿ ಕೇಳ ಬಾಕಿ ಹಾ. ಮೂವತ್ತ್ 3-23 ಪಂದ್ಯ, 10 ಅಂಕದ ಅಂತರ. ಟೈಮ್ ಔಟ್. ಟೈಮ್ ಔಟ್ ನಾಸಿಕ್ ಆರ್ಮಿ. ವಿರಾಮದ ನಂತರ ಪಂದ್ಯ ಆರಂಭದಲ್ಲಿ 33-23 ಪಂದ್ಯ. ನಿಮ್ಮ ಕೌಶಿ ಒಳ್ಳೆಯ ಆಟಗಾರ, ಅಂಗಡದಲ್ಲಿ ಎಚ್ಚರಿಕೆ ನೇತ ಪಂದ್ಯವನ್ನು ಆಡ್ತಾ ಇದ್ದಾರೆ. 2 ತಂದೆಯಲ್ಲಿ ಅಷ್ಟೇ ಚಾಣಕ್ಯ ಉಳ್ಳ ಆಟಗಾರರು ಬಲಿಷ್ಠವಾದಂತ. ರೈಡ್ಸ್ ಔಟ್, ರೀಚಿಂಗ್ ಫ್ರಮ್ ಔಟ್ ಸೈಡ್ ಹಾಕೋ. ಲಾಸ್ಟ್ 4 ಮಿನಿಟ್ಸ್ ಗೋ, ಕೊನೆ 4 ನಿಮಿಷ. ಅಂತಿಮ 4 ನಿಮಿಷದ ಆಟ. 34-23 ಪಂದ್ಯ. ಮಯಪೌರ ಸ್ಪ್ರೇ ತಂದ್ಕೊಡಿ, ಅಲ್ಲಿ ಬಾಕ್ಸ್ ನಲ್ಲಿ ಇದೆ ನೋಡಿ. ಇಲ್ಲ ಪರಿಸಿ ಒಂದು ಸ್ವಲ್ಪ. ಮತ್ತೊಂದು ಅಂಕದ ಸಂಪಾದನೆ. ಡಿಸೈಡ್ 34-24. ನಿರಂತರವಾಗಿ 10 ಅಂಕದ ಮುನ್ನಡೆಯಲ್ಲಿ ನಾಸಿಕ್ ಆರ್ಮಿ.
ಗೌರವ ರುಡ್ಡು ಆಡೆ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. ಕಾದು ನಡುವ ನಿರೀಕ್ಷೆಯಲ್ಲಿ ಬಲಿಷ್ಠವಾದಂತಹ ಚೈನ್ ಟ್ಯಾಕಲ್ ಬರ್ತಾ ಇದೆ. ಸಿಯಾಜ್ ಅವರಿಂದ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್ ಗೋ. ಬಲಿಷ್ಠವಾದಂತ ದಾಳಿ ಆಗ್ತಾ ಇದೆ. ಮತ್ತೊಂದು ಅಂಕದ ಸಂಪಾದನೆ, ಪಂದ್ಯದ ಗತಿಯ ಬದಲಾವಣೆ ಆಗ್ತಾ ಇದೆ. ಮೂವತ್ತ್ 24-26 ಪಂದ್ಯ. ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಮಯಾಂಕ ಬಲೆ ದಾಳಿ, ಬಿಡುವಿಲ್ಲದ ನಿರಂತರವಾಗಿ ದಾಳಿ ಭಾಗದಲ್ಲಿ ಆದರ್ಶ ಅವರ ದಾಳಿ. ಕೊನೆಯ 1 ನಿಮಿಷ, ಲಾಸ್ಟ್ 2 ಮಿನಿಟ್ಸ್ ಗೋ. ಅದ್ಭುತವಾದಂತ ಪ್ರಯತ್ನ ಬಂದಾರೆ, ಇನ್ನು ಕೂಡ ಪ್ರಯತ್ನ. ಎಂತ ಸ್ಟ್ರಗಲ್ ಬಂತು, ಇನ್ನು ಕೂಡ ಪ್ರಯತ್ನ ಬರ್ತಾ ಇದೆ. ಇನ್ನು ಸಮಯ ಮೀತಾರೆ. ರೈಡರ್ ಇಸ್ ಔಟ್. ಸೂಪರ್ ಟ್ಯಾಕಲ್, 2 ಪಾಯಿಂಟ್ಸ್ ಟು ನಾಸಿಕ್ ಆರ್ಮಿ. ಆದರ್ಶ್ ಅವರ ಬಂಧನ, ಮತ್ತೊಮ್ಮೆ ಕಮಲ್ ಸಿಂಗ್ ಅವರ ಆಗಮನ. ಅಲ್ಲೇ ಇದು ಜಾಗ ಇದ್ರೆ ಅಪ್ಪ ಲಕ್ಷ್ಮಿ. ಪಂದ್ಯ ಮತ್ತೊಂದು ಅಂಕದ ಸಂಪಾದನೆ. ರೈಡ್ಸ್ ಆಫ್ 28-36 ಪಂದ್ಯ. ಇಪ್ಪತ್ತೊಂಬತ್ತು 36 ಪಂದ್ಯ. ಕೊನೆ ಆಟಗಾರ, ನಿರ್ಣಾಯಕ ಹಂತದಲ್ಲಿ ಪಂದ್ಯ. ಸಮಯ ಕೂಡ ಮೀರ್ತಾ ಇದೆ. 36-29 ಪಂದ್ಯ, ಆದರೆ ಒಂದು ಒಳ್ಳೆಯ ಪಂದ್ಯ. ನೋಡುಗರ ಮನಸ್ಸಳೆದಂತ ತೆಗ್ಗಿ ಕಬಡ್ಡಿ ಕಲರವ. ಮ್ಯಾಚ್ ಈಸ್ ಓವರ್. ವಿನ್ ಬೈ ನಾಸಿಕ್ ಆರ್ಮಿ. 2 ತಂಡದ ಆಟಗಾರರಿಗೆ ಒಂದ್ಸಲ ಜೋರು ಚಪ್ಪಾಳೆ ಬಲ್ಲೆ ಹಾಕ್ತಾರೆ. ಬಲಿಷ್ಠವಾದಂತ ಪಂದ್ಯವನ್ನು ಆಡಿದ್ದಾರೆ.